ಹೇಳ್ತೇನೆ. ಅದು ಯಾವ ರೀತಿ ಅಂದ್ರ ಆ ಸ್ಫೂರ್ತಿ ತಂಡ ನಮ್ನ ಯಾವ ರೀತಿ ನಮ್ ಒಂದ್ ತಂಡ ಮಾಡಿ ಅಧ್ವೇಶನಗಳನ್ನು ಹೇಳ್ಕೊಟ್ಟಿದೆ. ಅದೇ ರೀತಿಯಾಗಿ ನಮ್ ಹುಡುಗಿಯರ ಅಂದ್ರ ಪ್ಯೂರ್ ಗರ್ಲ್ಸ್ ಗೆ ನಾವು ಅದೇ ರೀತಿಯಾಗಿ ತಂಡ ಮಾಡಿ ಅವ್ರಿಗೆ ನಮ್ಗೆ ಯಾವ್ಯಾವ ರೀತಿ ಸ್ಫೂರ್ತಿ ತಂಡ ಅಧ್ವೇಶನಗಳನ್ನ ಹೇಳ್ಕೊಟ್ಟಿದೆ ಅದೇ ರೀತಿಯಾಗಿ ನಾವು ಅವ್ರಿಗೆ ಹೇಳ್ಕೊಡ್ತೀವಿ. ಈಗ ನಾನು ಈ ಸ್ಫೂರ್ತಿ ಸಂಘಕ್ಕೆ ಯೋಜನೆ ಸೇರ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮೊದಲು ಸ್ಫೂರ್ತಿ ಇದಕ್ಕೆ ಹೋಗ್ತೀನಿ ಅಂದ್ರೆ ಕಳಿಸ್ತಿದ್ದಿಲ್ಲ. ಈಗ ಇವ್ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬೆಳೆಯುತ್ತಿರೋದನ್ನ ನೋಡಿ ನಾನು ಈ ಸ್ಫೂರ್ತಿ ಸಂಘ ಯೋಜನೆಗೆ ಸೇರ್ತಾ ಇದ್ದೀನಿ. ಏಕೆಂದ್ರೆ ನಮ್ಮ ಮನೆಯ ನಾನು ಚೆನ್ನಾಗಿ ಓದಿ ನಮ್ಮ ಫ್ರೆಂಡ್ಸ್ ಥರ ಆಗಬೇಕು ಅನ್ನೋ ನಂದು ಒಂದು ಆಸೆ. ಅದಕ್ಕೋಸ್ಕರ ನಾನು ಈ ಸ್ಫೂರ್ತಿ ಸಂಘ ಯೋಜನೆಗೆ ಸೇರ್ತಾ ಇದ್ದೀನಿ. ಹಾಗೆ ನನ್ನ ಗುರಿಯನ್ನು ಸೇರಬೇಕೆಂಬ ನನ್ನ ಆಸೆ. ಅದಕ್ಕೆ ನಾನು ಗುಂಪಿಗೆ ಸೇರ್ಬೇಕಂತ ಆಸೆ. ನಮ್ಮ ತಂದೆ ತಾಯಿಗಳು ಹೊರಗೆ ಎಲ್ಲೂ ಕಳಿಸ್ತಿದ್ದಿಲ್ಲ. ನಾವು ಓದಬೇಕಂತೂ ಆಸೆ ಪಡ್ತಿದ್ದೇವೆ. ನಾವು ಇಬ್ರು ಸೇರಿ 12 ಜನನ ಆಯ್ಕೆ ಮಾಡೀವಿ. ಈಗ ನಮ್ನ ಹೆಂಗ್ ಆಯ್ಕೆ ಮಾಡಿದ್ರು ಅದೇ ರೀತಿ ಅವ್ರನ್ನ ಆಯ್ಕೆ ಮಾಡಕತ್ತೀವಿ. ಈಗ ಅವರು ಇನ್ನು ನಾವ್ ಹೆಂಗ್ ಅವ್ರಿಗೆ ಮಾದರಿ ಆಗಿವಿ, ಅವರು ಇನ್ನೊಬ್ರಿಗೆ ಮಾದರಿ ಆಗ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಅದ್ನ ಅವ್ರು ತಮ್ಮ ಮಕ್ಕಳ ಬಗ್ಗೆ ತಾವು ಪಡ್ಕೊಳ್ಬೇಕು, ಅವ್ರು ತಿಳ್ಕೊಂಡು ಆದ್ರೆ ಪಡ್ಕೋಬೇಕು. ಮತ್ತೆ ಅವ್ರೆಲ್ಲರೂ ಹೋಗಿ ತಲೆ ಎತ್ತಿ ಎಲ್ಲರಿದ್ರಿಗೂ ತಲೆ ಎತ್ತಿ ನಡಿಬೇಕು. ಮತ್ತೆ ಅವ್ರಕ್ಕೆ ಅವ್ರ ತಂದೆ ತಾಯಿ ಪ್ರೋತ್ಸಾಹ ಕೊಡ್ಬೇಕು. ಈಗ ನಮ್ಮ ತಂದೆ ತಾಯಿ ಫಸ್ಟ್ಗೆ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದಿಲ್ಲ, ಎಲ್ಲಿಗೂ ಹೋದು ಬೇಡ ನೀನು ಹೋಗ್ಬೇಡ ಅಂತಂದಿದ್ರು. ಈಗ ನಮ್ಮ ತಂದೆ ತಾಯಿ ಹೆಂಗೆ ಪ್ರೋತ್ಸಾಹ ಕೊಡ್ತಾರೆ ಈ ಮೀಟಿಂಗ್ ಮಾಡೋದ್ರಿಂದ ಅವ್ರಿಗೂ ಅವ್ರ ತಂದೆ ತಾಯಿ ಪ್ರೋತ್ಸಾಹ ಕೊಡಬೇಕು.